ಇಂದು ಬಹು ನಿರೀಕ್ಷಿತ ಡಿಬಾಸ್ ಅಭಿನಯದ ಯಜಮಾನ ಪ್ರಪಂಚದಾದ್ಯಂತ ತೆರೆಗೆ ಅಪ್ಪಳಿಸಿ ಭರ್ಜರಿ ಓಪನಿಂಗ್ ಪಡೆದಿದೆ. ಇನ್ನು ಯಜಮಾನನಿಗೆ ಕರಾವಳಿಯಲ್ಲಿ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿದ್ರೆ ನೀವೊಮ್ಮೆ ದಂಗಾಗ್ತೀರಾ. ಯಾವ ಚಿತ್ರಕ್ಕೂ ಸಿಗದ ರೆಸ್ಪಾನ್ಸ್ ಯಜಮಾನನಿಗೆ ಸಿಕ್ಕಿರೋದು ಡಿ ಅಭಿಮಾನಿಗಳಲ್ಲಿ ಸಂಭ್ರಮ ಹಿಮ್ಮಡಿ ಮಾಡಿದೆ. ಕರಾವಳಿ ಅದರಲ್ಲೂ ಮಂಗಳೂರು ನಗರದಲ್ಲಿ ಯಜಮಾನ ದಿನಕ್ಕೆ ಬರೋಬ್ಬರಿ 30 ಪ್ರದರ್ಶನ ಕಾಣ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಿತ್ರವೊಂದು 2 ಸಿಂಗಲ್ ಸ್ಕ್ರೀನ್ ನಲ್ಲಿ ತೆರೆ ಕಂಡಿದ್ದು ಮಾತ್ರವಲ್ಲದೆ 3 ಮಲ್ಟಿ ಸ್ಕ್ರೀನ್ ಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಸುಚಿತ್ರ ಚಿತ್ರಮಂದಿರದಲ್ಲಿ ಬೆಳಗ್ಗೆ 7 ಗಂಟೆಯ ಪ್ರದರ್ಶನದೊಂದಿಗೆ ದಿನಪ್ರತಿ 6 ದೇಖಾವೆಗಳು ನಡೆದರೆ ಪಿವಿಆರ್ ನಲ್ಲಿ ಬೆಳಗ್ಗೆ 8:20 ಪ್ರದರ್ಶನದೊಂದಿಗೆ ದಿನಪ್ರತಿ 5 ಶೋಗಳು ನಡೆಯಲಿದೆ. ಇನ್ನು ಸಿನಿ ಪೊಲೀಸ್ ಮತ್ತು ಬಿಗ್ ಸಿನಿಮಾದಲ್ಲಿ 9:30 ಪ್ರದರ್ಶನ ಆರಂಭಗೊಂಡು 8 ಶೋ ಸಿನಿ ಪೊಲೀಸ್ ನಲ್ಲಿ ಹಾಗೂ 5 ಶೋ ಭಾರತ್ ಬಿಗ್ ಸಿನಿಮಾದಲ್ಲಿ ಪ್ರದರ್ಶನಗೊಳ್ತಾ ಇದೆ. ಇನ್ನು ರೂಪವಾಣಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ 9:45 ಪ್ರದರ್ಶನದೊಂದಿಗೆ ದಿನ 4 ಶೋಗಳು ನಡೆಯಲಿದೆ. ಒಟ್ಟು ಮಂಗಳೂರು ನಗರದಲ್ಲಿ 30 ಪ್ರದರ್ಶನದೊಂದಿಗೆ ಯಜಮಾನನ ದರ್ಬಾರ್ ನಡೆಯಲಿದೆ. ಇನ್ನು ಸುಚಿತ್ರ ಅಂದ್ರೆ ಎಸ್ಪಿ ಸಿನಿಮಾ ಅರ್ಥಾತ್ ಒಂದೇ ಆವರಣದಲ್ಲಿರೋ ಸುಚಿತ್ರ ಮತ್ತು ಪ್ರಭಾಸ್ ಸೇರಿಕೊಂಡು ದಿ ವಿಲನ್ ಸಿನಿಮಾ 2 ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತ್ತು. ಆದ್ರೆ ಮೊಟ್ಟ ಮೊದಲ ಬಾರಿಗೆ ಬೇರೆ ಬೇರೆ ಮೇನ್ ಥಿಯೇಟರ್ ನಲ್ಲಿ ಪ್ರದರ್ಶನಗೊಂಡ ಏಕೈಕ ಕನ್ನಡ ಚಿತ್ರ ಎಂಬ ಹೆಗ್ಗಳಿಕೆಗೆ ಯಜಮಾನ ಪಾತ್ರವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಗೆ ಕ್ಲಿಕ್ ಮಾಡಿ.